ಹೌದೌದು ಸೇಮ್ ಅದೇ ಥರದ್ದೆಲ್ಲ ಇದು ಎಲ್ಲ ಒಂದೇ ರೀತಿ ಕೋಣೆ ಇಲ್ಲಿ ಅಡುಗೆ ಮನೆ ಓಹ್ ಜಮೆ ಆಗಿದೆ ಸ್ವಲ್ಪ ಅಲ್ಲ ಒಲೆಗಳಲ್ಲಿ ಹಾಕಿದ್ದೇನೆ ಉಂಟು ನೋಡಿ ತೊಟ್ಟಿ ಮನೆ ಅಂತೇಳಿ ಅವರು ಉಮಾನಶೇಣ ಹೇಳ್ತಿದ್ರು ಇತಿಹಾಸ ಹೌದೌದು ಹೌದು ಅವರು ಅವರು ಹೇಳ್ತಿದ್ರು ಅದು ಎಲ್ಲ ಕಡೆಯಲ್ಲೂ ಇದೇ ತೀರ್ತಾರೆ ಎಲ್ಲಿ ರಾಣಿಯರು ಹೆಚ್ಚು ಪ್ರಬಲರಾಗಿರ್ತಾರೆ ಅಲ್ಲಿ ತೊಟ್ಟಿ ಮನೆ ಇರ್ತದೆ ಅಂತ ಆಗ ನೀರಿನ ವ್ಯವಸ್ಥೆ ಇರ್ತಿತ್ತು ಅಂತ ಇಲ್ಲಿ ಸ್ನಾನ ಕೂಡ ಇಲ್ಲೇ ಮಾಡ್ತಿದ್ರು ಅವರು ಈಜಲಿಕ್ಕೆ ಅದಕ್ಕೆ ಆಗ ಎಲ್ಲ ಬಂದ್ ಮಾಡ್ತಿದ್ರು ಇದನ್ನು ಹೌದು ಹಾಗೆ ಆರಾಮ ಇಲ್ಲಿ ಮೈಸೂರು ಮನೆಯಲ್ಲಿ ಉಂಟಲ್ಲ ತೊಟ್ಟಿಗಳು ಎರಡು ಮೂರು ಹೌದು ಹೌದು ಇದು ನಂತರ ಇದು ಸ್ವಲ್ಪ ಜೀರ್ಣಾವಸ್ಥೆಗೆ ಬಂದ ಮೇಲೆ ಈ ಊರ ಕಾಲದಲ್ಲಿ ಆದದ್ದು ಇದೆಲ್ಲ ಕೊಠಡಿಗಳು ಹಾ ಆಯ್ತು ಅಲ್ಲ ಹೋಗ್ಬೋದು ಒಳಗೆ ಹೋಗ್ಬೋದು ಹೋಗ್ಬೋದು ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಅಂತಂದ್ರೆ ಇದು ತೆಂಗಿನ ಏನಿಲ್ಲ ಖಾಲಿ ಆಗಿನ ಕೋಣೆಗಳು ಇಷ್ಟಿನ ಕೋಣೆ ಹೌದು ಅಂತದ್ದೇ ಕೋಣೆಗಳು ಎಲ್ಲ ಇರೋದು ರಾಣಿಯರು ವಾಸ ಇದ್ದ ಕುಟುಂಬ ಎಲ್ಲರೂ ಕುಟುಂಬ ಯಾರು ಬೇಕಾದ್ರೂ ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಅರಮನೆಗಳಿಗೆ ಹೋಗಿ ಇಷ್ಟೇ ಅರಮನೆಗಳು ಅಂತ ಹೇಳಿದ್ರು ನಿಮಗೆ ಮೈಸೂರು ಅರಮನೆಯ ಕಲ್ಪನೆ ಬರ್ಲಿಕ್ಕೆ ಕೊಡುದು ಬರ್ಲಿಕ್ಕೆ ಕೊಡುದು ಹೌದು ಈಗ ಅಲ್ಲಿ ಹೊಸಂಗಡಿ ಅರಮನೆ ಉಂಟು ಆಮೇಲೆ ಮೂಡುಬಿದಿರೆ ಅರಮನೆ ಉಂಟು ಇಲ್ಲಿ ವಿಟ್ಲದಲ್ಲಿ ಅರಮನೆ ಉಂಟು ಎಲ್ಲ ಅರಮನೆಗಳು ಇದೇ ರೀತಿ ಇದೇ ರೀತಿ ಅರಮನೆ ಅಂದ್ರೆ ದೊಡ್ಡ ಅರಸರು ಇರುವ ಮನೆ ಅರಮನೆ ದೊಡ್ಡ ಮನೆ ಅಷ್ಟೇ ಅಷ್ಟೇ ಮೈಸೂರು ಅರಮನೆ ಕಲ್ಪನೆ ಮಾಡ್ಲಿಕ್ಕೆ ಕೊಡುದು ಹೌದು ಎಲ್ಲ ಕೊಠಡಿಗಳು ಹೌದು ಎಲ್ಲ ಹೀಗೆ ಒಳಗೆ ಹೋಗು ಒಳಗೆ ಹೋಗು 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 ಇಲ್ಲಿ ಸ್ವಲ್ಪ ದೊಡ್ಡದುಂಟು ಹೌದು ಎಲ್ಲ ನೋಡಿ ನೀರಿನ ಪಸೆ ಬರ್ತದೆ ಮೊದಲು ಸಿಮೆಂಟ್ ಇರಲಿಲ್ಲ ಅಲ್ಲ ಕಲ್ಲಲ್ಲ ಮಣ್ಣು ಸಗಣಿ ಹೌದು 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 ಕೂರುವಂತ ಮನೆಗಳು ಆ ಮೇಲ್ಗಡೆ ಜಂತಿಗಳು ಎಲ್ಲ ಆಗಿನ ಕಾಲದ್ದು ವರ್ಷ ಆಯ್ತು ಅಂತ ಹೇಳ್ತಾರೆ ವರ್ಷ ಹೌದು ವರ್ಷ ಆಯ್ತು ಅಂತ ಹೇಳ್ತಾರೆ ದೈವದ ಮಂಚಗಳು ನೋಡಿ ಅಂದ್ರೆ ದೈವ ಸ್ಥಾಪನೆ ಆಗ ಮುಂಚೆ ಅವರು ಉಪಯೋಗ ಮಾಡ್ತಾ ಇದ್ರು ಅದು ದೈವಕ್ಕೆ ಅಂದ್ರೆ ಬಿಟ್ಟು ಕೊಟ್ಟ ಮೇಲೆ ಇದು ನೋಡಿ ದೊಡ್ಡ ಮುಚ್ಚಳೋ ನೋಡಿ ದೈವಗಳ ಹೌದು ಇದರಲ್ಲಿ ಇದೆ ಇದರಲ್ಲಿ ಎಲ್ಲ ಇದೆ ಇದರಲ್ಲಿ ಖಡ್ಗಗಳು ಇದೆಲ್ಲ ಉಂಟು ನೋಡಿ ಗಂಟೆ ದೈವದ್ದು ಎತ್ತ ಭಾರ ಅಲ್ಲ ನೋಡಿ ಹೌದು ಇದರಲ್ಲಿ ಈಗಾದ್ರೆ ಮೂರು ಹಲಗೆಗಳು ಆಗ್ತವೆ ಈಗಿನ ಕಾಲದಲ್ಲಿ ಆಯ್ತು ಹೌದು ಹೌದೌದು ಸೇಮ್ ಅದೇ ಥರದ್ದೆಲ್ಲ ಇದು ಎಲ್ಲ ಒಂದೇ ರೀತಿ ಕೋಣೆ ಇಲ್ಲಿ ಅಡುಗೆ ಮನೆ ಹೌದೌದು ಇದು ಬಾವಲಿ ಮನೆ ಹೌದು ಬಾವಲಿ ಸ್ವಲ್ಪ ಅದೇ ವಾಸನೆ ಬರ್ತೀನಿ ನೋಡಿ ಹೌದು ಓಹ್ ಜಮೆ ಆಗಿದೆ ಸ್ವಲ್ಪ ಅಲ್ಲ ಒಲೆಗಳಲ್ಲಿ ಹಾಕಿದ್ದೇನೆ ಉಂಟು ನೋಡಿ ಬನ್ನಿ ಬನ್ನಿ ಅಡುಗೆ ಮನೆ ಅಜೀಲ ರಾಜರ ಅಡುಗೆ ಮನೆಗಳು ಈ ಪಾತ್ರಗಳಲ್ಲಿ ಇತ್ತೀಚೆಗೆ ಇದು ಒಲೆ ಹಳೆ ಒಲೆ ಇದ್ದ ಜಾಗ ಅದು ಸಿಮೆಂಟ್ ಅಲ್ಲಿ ಹಾಕಿ ಸಪ್ಲೈ ಮಾಡಿದ್ದಾರೆ ಸಿಮೆಂಟ್ ಹಾಕಿದ್ದಾರೆ ಹೌದು ಅದು ಈಗಿನ ಅಡುಗೆಯವರಿಗೆ ಅನುಕೂಲ ಆಗ್ಬೇಕಲ್ಲ ಹೌದೌದು ಇಲ್ಲಿ ಮೂರು ದಿವಸ ಸಂತರ್ಪಣೆ ಇರ್ತದೆ ನೂರಾರು ಜನ ಮೂರು ದಿವಸ ಊಟ ಮಾಡ್ತಾರೆ ರಾತ್ರಿ ಸಾಧಾರಣ ಒಂದು 500-600 ಜನಕ್ಕೆ ಬೇಕಾದ್ರೆ ಟಿಫಿನ್ ವ್ಯವಸ್ಥೆ ಇರ್ತದೆ
ಗದ್ದೆಗೆ ಇಳಿಯುವಂತ ಪರಂಪರೆ ಮರದ ಒಂದು ಪಾತ್ರೆ. ಉಪ್ಪು ಹಿಡಿದಿದೆ ಅಂತ ಹೇಳಿ ಅದಕ್ಕೆ ಅನ್ನಪೂರ್ಣ ಉಪ್ಪು ಆಗುತ್ತಂದಲ್ಲ. ಮೇರೆ ಅಟ್ಟ ಮಾಡಿ ಒಳ್ಳೆ ಉಂಟರು ಅಟ್ಟ ಅದು ಇಲ್ಲಿ ಅಲ್ಲ ಅದು ಆಚೆಯನ್ನು ಹೋಗ್ಲಿಕ್ಕೆ ಆಗ್ತದೆ. ಬನ್ನಿ ಒಳಗೆ ಬರ್ಲಿಕ್ಕೂ ಆಗ್ತದೆ. ಆ ಅಲ್ಲಿ ನೋಡಿ ನಮ್ಮ ಒಳಗಡೆ ಹೌದು ಇದು ದೇವರು ಮತ್ತೆ ಭೂತಗಳಿಗೆ ಛತ್ರಿ ಹಿಡಿತಾರಲ್ಲ ಆ ಛತ್ರಿ ಹೌದು. ದೇವಸ್ಥಾನ ಹಳೆಯ ದೇವಸ್ಥಾನಗಳಲ್ಲಿ ಮಾಗಡಿ ದೇವಸ್ಥಾನಗಳಲ್ಲಿ ಇವತ್ತು ಕೂಡ ಇದೇ ಛತ್ರಿ ಹಿಡಿಯುವುದು. ನಿಮ್ಮ ಕುಸುರಿ ಕೆಲಸದ್ದು ಜರಿದ್ದೆಲ್ಲ ಹಿಡಿಯುವುದಿಲ್ಲ. ಮತ್ತೆ ಈಗ ಕೆಲವೆಲ್ಲ ಶೋ ಮಾಡಿದ್ದಾರೆ ಆದರೆ ಅಲ್ಲಿಯ ಪುರೋಹಿತರು ಕೇಳೋದಿಲ್ಲ. ಒಂದು ಛತ್ರಿ ಇದೇ ಇರ್ತಾರೆ. ಅರಸರಿಗೂ ಇದೇ ಛತ್ರಿ ಇದ್ದದ್ದು ಇತ್ತೀಚಿನವರೆಗೆ. ಈಗ ಸ್ವಲ್ಪ ಶ್ವೇತ ಛತ್ರ ಅಂತ ಮಾಡಿದ್ದಾರೆ. ಹೌದು ಇದು ದೈವಗಳಿಗೆ ಹಿಡಿಯುವಂಥ ಛತ್ರಿ. ಹೌದು ಇದೆಲ್ಲ ನೋಡಿ ಹೊಸ ಸಾಧನೆ ಕಾಣ್ತೇನೆ ನಿಮಗೆ. ಹೌದು ಇಲ್ಲದೆ ಬಿದ್ದೆ ಹೌದು ಕೆಲವೆಲ್ಲ ಆಗಿದ್ದೆ ಅದೇ ಇರಬಹುದು ಹೆಚ್ಚಿನ ಅಂಶ. ಹೌದು ಸ್ವಲ್ಪ ಆಮೇಲೆ ಹೌದು ಬಟ್ ಅವತ್ತಿನ ಆ ಕಲ್ಚರ್ ಹೇಳುತ್ತೆ. ಹೌದು 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 ಅವರ ಒಂದು ಆಚಾರ ವಿಚಾರ ಅವರ ಬದುಕಿನ ಶೈಲಿ. ಹೌದು 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 ಅದಿದೆ ಇಲ್ಲಿ ಸರ್. ಹುಷಾರ ಬನ್ನಿ ಕಾಯ್ತಾ ಇದೆ ಮೇಲೆ ಹೇಳಿದೆ. ಈಗ ಎಲ್ಲ ಹಿಡಿಲಿಕ್ಕೆ ಇರ್ತೇನೆ ನೋಡಿ ಆ ಕಾಲದಲ್ಲಿ ಇರಲಿಲ್ಲ ಹೀಗೆ ಹಳೆ ಹಳೆ ಗಾಡಿ ಕಳ್ಕೊಂಡು. ನಮ್ಮ ದೇವಸ್ಥಾನದ ಕಲ್ಲು ಮತ್ತೆ ಇದು ಒಂದೇ ಸೈಜ್ ಉಂಟು. ನಮ್ಮ ದೇವಸ್ಥಾನದಲ್ಲಿ ಉಂಟಲ್ಲಿ ಕಲ್ಲು. ಹೌದು ಅದೇ ಇದೇ ಸೈಜ್ ಇರ್ತದೆ ಆ ಕಾಲದ್ದೇ ಕಲ್ಲುಗಳು. ಹೌದು ಹೌದು ಅದನ್ನು ಸ್ವಲ್ಪ ಅದಕ್ಕೆಲ್ಲ ಸ್ವಲ್ಪ ಇದು ಮಾಡಿ ಕೊಡಲಿಕ್ಕೆ ಅನುಕೂಲ ಮಾಡಿದ್ದಾರೆ. ಹೌದು ಅದೇ ಆ ಕಾಲದ್ದೇ ಆ ಕಾಲದ ಹೌದು ಎಲ್ಲ ಎಲ್ಲ ಉಂಟು ಹಳೆ ಕಾಲದ ಉಳಿಸಿ ಇಟ್ಟಿದ್ದಾರೆ ಎಲ್ಲ. ಹಾ ಈ ಇದಕ್ಕೆ ಸಂಬಂಧಪಟ್ಟ ಗದ್ದೆಗಳು ಇದು ಅಲ್ಲಿ ಅದು ಭೂತ ದೈವರ ಗುಡಿ ನೆತ್ತರ ಮುಗುಳಿ ಅಂತೇಳಿ. ಹೌದು ದೈವದ ಗುಡಿ. ಹೌದು ದೊಡ್ಡ ದೊಡ್ಡ ತುಂಬ ದೂರ ಉಂಟು. ಸಣ್ಣ ಗುಡಿ ದೈವದ. ಹೌದು 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 ಅರಮನೆಗೆ ಸಂಬಂಧಪಟ್ಟ ಫಸ್ಟಿಗೆ ಅಲ್ಲಿ ಭೂತ ಕೋಲೆಲ್ಲ ಆಮೇಲೆ ಇಲ್ಲಿ ನಮ್ಮ ದೇವಸ್ಥಾನದಿಂದ ಬಂಡರಲ್ಲ ಬಲ್ಲಿ ಬಿಟ್ಟಿದ್ದೀನಿ. ಅವ ನೋಡಿ ಅವಾಗ ಅಲ್ಲೇ ತೆಗೆಸ್ಕೊಂಡು ಹೋಗಿ ಮಾಡಿದ್ದಾರೆ. ಹೌದು ಎಲ್ಲ ಎಲ್ಲ ಬಾಗಿಲುಗಳು ನೋಡಿ ಬಗ್ಗಿಯೇ ಒಳಗೆ ಹೋಗಿ. ಹೌದು ಕಾಲು ಎತ್ತಿ ಹೋಗುವ ಹಾಗೆ ಇಲ್ಲ ಈ ಬಾವಿ. ಅದೇ ಹೌದು ಆ ಬಾವಿ ಇದೆ ಹೊರಗಡೆ ಮಾತ್ರ ಕಟ್ಟಿಕೊಂಡಿದ್ದಾರೆ ಅಷ್ಟೇ. ಆ ಕಾಲ ಹೌದು ಇಲ್ಲಿ ನೋಡಿ ಆ ಗಾಡ್ಗಿಲ್ಡ್ರು ಹೇಳಿದೆ ನಾನು ದೇವಸ್ಥಾನ ಕಟ್ಟಿದ್ರು ಗಾಡ್ಗಿಲ್ಡ್ರು. ಆ ಗಾಡ್ಗಿಲ್ಡ್ರ ಮನೆಗೆ ಇಲ್ಲಿಂದ ಅರ್ಧ 3/4 ಕಿಲೋಮೀಟರ್. ಈ ಬಾವಿಗಳು ಪ್ರತಿ ಮನೆಯಲ್ಲೂ ಇವೆ. ಇಲ್ಲಿ ಇಂಥ ಬಾವಿಗಳು ಪ್ರತಿ ಮನೆಯಲ್ಲೂ ಇವೆ.
ಇಲ್ಲಿ ನಿಮಗೆ ನಲ್ಲಿ ನೀರಿನ ವ್ಯವಸ್ಥೆ ಇರುವುದಿಲ್ಲ ಹೆಚ್ಚಾಗಿ, ಇದ್ದರೂ ಅದನ್ನು ವಿಶೇಷ ಉಪಯೋಗಿಸಲಿಲ್ಲ ಯಾರು, 5 cents ಮನೆಯವರು ಮಾತ್ರ ಉಪಯೋಗಿಸ್ತಾರೆ ಇತ್ತೀಚೆಗೆ ಸರ್ಕಾರದ ಮನೆಯಲ್ಲಿ. ಇಲ್ಲದ್ರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಇಂಥ ಒಂದು ಬಾವಿ ಇರ್ತದೆ. ಹೌದೌದು, ಮನೆಗೊಂದು ಬಾವಿ ಇದ್ದೇ ಇರ್ತದೆ. ಪಂಚಾಯತ್ ನೀರು ಹೆಚ್ಚಿನ ಉಪಯೋಗಿಸಲಿಲ್ಲ, ಬಾವಿ ನೀರೇ ಉಪಯೋಗಿಸೋದು. ಇದು ಶುದ್ಧ ನೀರು. ಹೌದು, ಶುದ್ಧ ಅಂದರೆ ಪರಿಶುದ್ಧ ನೀರು ಇದು, ಇದರಲ್ಲಿ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಇದು ನಿಮಗೆ ಮೇಲೆ ಬೆಳವಲ್ನಾಡಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ನೀರಿನಲ್ಲಿ ಸೌಳು ಅಂಶ ಜಾಸ್ತಿ ಇರ್ತಲ್ಲ, ಇಲ್ಲಿ ಸೌಳು ಎಂಬುದು ನಿಮಗೆ ಗೊತ್ತೇ ಇಲ್ಲ. ಬೆಳವಲ್ನಾಡು ಅಂತ ಹೇಳಿದ್ರೆ ಇದು ಮೇಲೆ ಮೈದಾನ ಪ್ರದೇಶ, ಗಟ್ಟರ ಗಟ್ಟನ ಮೇಲೆ. ಹೌದು, ಒಳ್ಳೆ ಪದ ಅಲ್ಲ ಬೆಳವಲ್ನಾಡು ಅಂತ ಹೇಳಿದ್ದಾನೆ. ಹುಬ್ಳಿ ಧಾರವಾಡ ಬೆಳಗಾವಿ ಆ ಸೈಡ್ ನಲ್ಲಿ ನೋಡಿ ಲೆವೆಲ್ ಜಾಗಗಳಿದೆ. ಹೌದು ಹೌದು, ಬೆಳವಲ್ನಾಡು ಅಂತ ಹೇಳಿರೋದು ನಮ್ಮ ಬಯಲು ಪ್ರದೇಶ. ಹೌದು, ಅದಕ್ಕೆ ಬೆಳವಲ್ನಾಡು ಅಂತ ಹೇಳುದು. ಹೌದೌದು, ಅದು ಕಟ್ಟ ಸಿಮೆಂಟ್ ಹಾಕಿದ್ದಾರೆ ಅಷ್ಟೇ. ಹೌದು ಹೌದೌದು, ಆಗ ಇಲ್ಲಿ ಹೀಗೈತ ಅಡ್ಡಾಯ್ತಲ್ಲ. ಹೌದು, ಆ ಕಾಲದ ಮೆಟ್ಲಿದ್ದು ಅದೇ ಇಲ್ಲಿ ಸಿಗುವಂತ ದಪ್ಪ ದಪ್ಪಲ್ಲಿ ಆಗೈತಿ ನೋಡಿ, ನೀಟ್ ಮಾಡಿಲ್ಲ ಅದೇ ಅವತ್ತಿನ ಓಡಾಡ್ತಿದ್ದೆ. ಈಗ ಏನು ಮಾಡಿದ್ರೆ ಎಲ್ಲರಲ್ಲೂ ಕಾರ್ ಇದ್ರಿಂದ ಇದನ್ನು ಅಗಳು ತೆಗೆದು ಸೀದಾ ಇದು ಮಾಡಿದ್ರು. ಅರಸರು ಅಲ್ಲಿವರೆಗೆ ಬರ್ತಾರೆ ಕಾರ್. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.